ಮಾಯಿರ ಅಲ್ಲ ನಮಾಜಿನಲ್ಲಿ ಒಂದು ರಕಾತಿನಲ್ಲಿ ಒಂದು ಬಾರಿ ಮಾಡಬೇಕ ಎರಡು ಬಾರಿ ಮಾಡಬೇಕ ಒಂದು ಸಾಲನೆ ಅಂತ ಹೇಳಿ ಇನ್ನಾ ಇಲ್ಲಾಹಿ ವಇಲ್ಲಾ ಇಲೈಹಿ ರಾಜಿಊನ್ ಇಂಥ ಒಂದು ಅದೋಗತಿ ನೋಡಿ ಸಜದ ಮಾಡುವುದು ಎಷ್ಟು ಅಂತ ಹೇಳಿ ಒಬ್ಬರಲ್ಲ ತಿಳಿವಳಿಕೆಯಲ್ಲಿರುವಂತಹ ನಮ್ಮ ತಾಯಿ ಎಂದು ನಮ್ಮ ತಂಗಿಯರು ಹಳ್ಳಿ ಹಳ್ಳಿಗಳಲ್ಲಿ ಕೊರಗುತ್ತಿರುವಾಗ ಕಣ್ಣೀರು ಸುರಿಸುತ್ತಿರುವಾಗ ಅವರಿಗೆ ಮನಸ್ಸಿದೆ ಎಂದು ವಾಸ ಮಾಡಬೇಕು. ಒಂದು ಕಡೆ ಒಂದು 400 ಮನೆಯಿದೆ. ಮೊನ್ನೆಯಷ್ಟು ನಾನು ಹೋದೆ, ನನ್ನ ಊರಿನ ಹೆಸರು ಹೇಳಲ್ಲ, ಮೊನ್ನೆಯಷ್ಟೇ ಅಲ್ಲಿರುವರಿಗೆ ಬಂದಿದ್ದಾರೆ. ಒಂದು ಹೋದಾಗ ಅಲ್ಲಿನ ತಾಯಿ ಅವರು ಒಂದು 100-150 ಹೆಣ್ಮಕ್ಕಳು ಬಂದರು. ಲಾಸ್ಟ್ ಆಗಿರುವಾಗ ಅವರಿಗೆ ನಮಾಜಿನ ಬಗ್ಗೆ ರೋಜಾದ ಬಗ್ಗೆ ಹೇಳುವಾಗ ಅಲ್ಲಿನ ಒಂದು ತಾಯಿ ಎಂದು ಕೇಳುತ್ತಾ ಇದೆ, ಗುರುಗಳೇ ನಮಗೆ ನಮ್ಮಲ್ಲಿ ಮರಣ ಆದರೆ ಆ ಜನಾಗ ಉಸಲ್ ಮಾಡಬೇಕಲ್ಲ, ಮೈಯತ್ತನ್ನು ಸ್ನಾನ ಮಾಡಿಸೋದು ನಮಗೆ ಗೊತ್ತಿಲ್ಲ, ನಮ್ಮ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳುವಂತಹ ನೋವಿನ ಸಂಗತಿ ಹೇಳಬೇಕಾದ್ರೆ ನಾವು ತೀರ್ಮಾನ ಮಾಡಿದಕ್ಕೆ ಪರಿಹಾರ ಕೇವಲ ವರ್ಷದಲ್ಲಿ ಒಂದು ಬಾರಿ ಒಂದೊಂದು ತಿಂಗಳು ಹಳ್ಳಿ ಹಳ್ಳಿ ನಮ್ಮ ಮೂಲನಾದರೂ ಸುಲಭ ಕೆಲಸ ಮಾಡಿದ ಸಾಲವು ಇದಕ್ಕೆ ಶಾಶ್ವತವಾದ ಪರಿಹಾರ ಆಗಬೇಕಾದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಒಂದೊಂದು ಕೇಂದ್ರವಾಗಿರಿಸಿಕೊಂಡು ಒಬ್ಬೊಬ್ಬ ಆಲಿಗಳನ್ನು ಇಡಬೇಕು. ಅದು ಕೂಡ ಸಾಲದ ಮತ್ತೆ ನಾವು ಕಂಡಂತಹ ಮತ್ತೊಂದು ಯೋಜನೆ ಹಳ್ಳಿ ಹಳ್ಳಿಯ ಮಕ್ಕಳನ್ನು ತಂದುಕೊಂಡು ಅವರನ್ನು ಆಲಿಗಳಾಗಿ ಮಾಡಿ ಅವರಿಗೆ ದೀನ್ ಅವರ ದುನ್ಯ ಎರಡು ಹೇಳುವುದನ್ನು ಕೊಟ್ಟು ಆ ಮಕ್ಕಳನ್ನು ಹಳ್ಳಿ ಹಳ್ಳಿ ಹಚ್ಚಬೇಕು. ಅದೇ ಊರಲ್ಲಿ ಅದೇ ಉದಾಹರಣೆಗೆ ಸಬರೂರಲ್ಲಿ ಒಂದು 20 ಆಲಿಗಳು, ಹಾವೇರಿನಲ್ಲಿ ಒಂದು 20-30 ಆಲಿಗಳು. ಆ ಆಲಿಗಳೆಂದರೆ ಅವರಿಗೆ ಎರಡು ವಿದ್ಯಾಭ್ಯಾಸ ಬೇಕು, ಇನ್ಶಾಲ್ಲವರಿಗೆ ಇಂಗ್ಲಿಷ್ ನಲ್ಲಿ MA ಕಲಿಸಬೇಕು, ಆಲಿಮ್ನಲ್ಲಿ ಒಳ್ಳೆಯ ಆಲಿಮಾಗಿ ಸಕಾಫಿಯಾಗಿ ಅಥವಾ ಮದನಿಯಾಗಿ ಅಥವಾ ರುಸುವಿಯಾಗಿ ಅಥವಾ ಅಂಗದಿಯಾಗಿ ಉರ್ದು ಇಂಗ್ಲಿಷ್ ಅರಬಿ ಕನ್ನಡ 4 ಭಾಷೆಯಲ್ಲಿ ಯಾರ ಮುಂದೆ ಕೂಡ ಭಾಷಣ ಮಾಡತಕ್ಕಂತಹ ಯೋಗ್ಯರಾದಂತಹ ಉಲಮಾಗಳನ್ನು ಸೃಷ್ಟಿ ಮಾಡುವುದೇ ಇದಕ್ಕೆ ಪರಿಹಾರ ಎಂದು ಕಂಡಿದ್ದರಿಂದ ಇವತ್ತು ಮೊಯ್ಲು ಸುನ್ನಾ ಎಂಬ ಶಿಕ್ಷಣ ಸಮಸ್ಯೆ ಇಲ್ಲಿ ತರಬೇಕಾಗಿದೆ. ಬೇರೆ ಉದ್ದೇಶ ಇಲ್ಲ, ಇದು ಹಣ ಮಾಡುವುದಂದೇ ಇಲ್ಲ. ವಲ್ಲಾಹಿ ವಲ್ಲಾಹಿ ಖುದಾಕೇ ಕಸಮ್, ಹಣ ಮಾಡಬೇಕಾದ್ರೆ ಇಷ್ಟು ಹಣ ನಮ್ಮ ಊರಲ್ಲಿ ಹಾಕಿದ್ರೆ ಎಷ್ಟೋ ಲಾಭದಾಯಕ ದಂಧೆಗಳಿವೆ. ಮೌಲಾನ ಇಲ್ಲಿಗೆ ಪ್ರಾಂಶುಪಾಲರ ಆಗಿ ಬಂದಂತಹ ಇಲ್ಲಿಯ ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಮುಖ್ಯಸ್ಥರು ನಈಮಿಯಾಗಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹೋಗಿ ನಈಮಿ ಬಿರುದನ್ನು ಪಡೆದಿದ್ದಾರೆ, ಕನ್ನಡದಲ್ಲಿ MA ಮಾಡಿದ್ದಾರೆ, ಕೇರಳಕ್ಕೆ ಹೋಗಿ ಸಕಾಫಿ ಬಿರುದನ್ನು ಪಡೆದಿದ್ದಾರೆ, ಕಾಸರಗೋಡಿನಲ್ಲಿ ವಿಶೇಷವಾದ ಹಿಮಮಿ, ಈಗ 4-6 ಬಿರುದುಗಳನ್ನು ಪಡೆದ ಇಂಗ್ಲಿಷ್ ಉರ್ದು ಕನ್ನಡ ಅರಬಿ ಮತ್ತು ಮಲಯಾಳಂ 5 ಭಾಷೆಯಲ್ಲಿ ಬಲವಾದ ಹಿಡಿತವಿರುವಂತಹ ಆಲಿಮಾಗಿದ್ದಾರೆ ನಈಮಿ. ನಮ್ಮ ಮುಸ್ತಫಾ ಮೌಂಟಗೋಳಿ ಎಂಬ ಆ ನಈಮಿ ಮೌಲಾನಾರವರು ಅಂತಹ ಆಲಿಮ್ಗಳನ್ನು ಹಚ್ಚಿ ಇನ್ಶಾ ಅಲ್ಲಾ ಅಂತಹ 100 ನಈಮಿಗಳು ಸಮರೂಪದಲ್ಲಿ ಹುಟ್ಟು ಬರಬೇಕು, ಅದರ ಪ್ರಯತ್ನವೇ. ಇವತ್ತು ನಾವು 40 ಮಕ್ಕಳನ್ನು ತಯಾರು ಮಾಡಿದ್ದೇವೆ. ಆ ಮಕ್ಕಳಿಗೆ ನೀವು ಸಹಕಾರವನ್ನು ಕೊಡಿ. ಅವರ ಬಂದ ತಾಯಿಯೊಂದಿಗೆ ಕೇಳುತ್ತೇನೆ, ಅಲ್ಲಾಹರ ಮುಂದೆ ನಾಳೆ ಕಿಯಾಮತ್ತಿನಲ್ಲಿ ರಬ್ಬುಲ್ ಆಲಮೀನ್ ಅಲ್ಲಾಹರ ಮುಂದೆ ನೀವು ಹೋಗುವಾಗ ಅಲ್ಲಾಹ ಕೇಳುತ್ತಾನೆ, ಎಷ್ಟಪ್ಪ ನನಗೆ ಅಲ್ಲಾಹ ಅನುಗ್ರಹ ಕೊಟ್ಟಿದ್ದಾನೆ, ದುನಿಯಾದಲ್ಲಿ ಸುಖ ಸಂಪತ್ತು ಮನೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ಇಷ್ಟು ವರ್ಷ ಬದುಕಿದ್ದೀಯಾ, ನನ್ನ ಭೂಮಿಯಲ್ಲಿ ಇಷ್ಟು ವರ್ಷ ತಿಂದಿದ್ದೀಯಾ, ಎಷ್ಟೋ ಗ್ಯಾಲನ್ 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 ನೀರು ಕುಡಿದಿದ್ದೀಯ, ನನ್ನ ಭೂಮಿಯಲ್ಲಿ ಬದುಕಿದಂತಹ ನೀನು ನನಗಾಗಿ ಏನು ಮಾಡಿದ್ದೀಯ ಎಂದು ಹೇಳುವಾಗ ಅವನು ಹೇಳುತ್ತಾನೆ, 16 ಮಕ್ಕಳು, ಒಬ್ಬನು ಡಾಕ್ಟರ್ ಮಾಡಿದ್ದೇನೆ, ಒಬ್ಬರು ಇಂಜಿನಿಯರ್, ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್, ಮತ್ತೊಬ್ಬ ಸಾಹುಕಾರ ಇಲ್ಲಾಗಿದೆ ಅಂತ ಕೇಳುವಾಗ ಒಂದು ವೇಳೆ ತಂದೆ ತಾಯಿ ಅಂದರೆ ನೋಡಲ್ಲಿ ಕೇಳಲು ಕೊಡುತ್ತಾ ಇದೆ, ಅಲ್ಲಾಹರ ಕರ್ಮದ ಬಗ್ಗೆ ತಿಳಿದಂತೆ ನಾವು ಆಲಿಮನ್ನು ನೀವು ತಯಾರು ಮಾಡಿದ್ದೀಯ ಅಂತ ಹೇಳಿ ಕೇಳಿದರೆ ಅಲ್ಲಾಹರ ಕುರಾನ್ ಬಲ್ಲಂತಹ ಕುರಾನ್ ಅರ್ಥವನ್ನು ತಿಳಿದಂತಹ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಜೀವನ ಚರ್ಯೆಯನ್ನು ಜೀವನದ ಆದರ್ಶವನ್ನು ತಿಳಿದಂತಹ ಬದುಕಿನ ಬಗ್ಗೆ ತಿಳಿದಂತಹ ಆ ಪ್ರವಾದಿಯರ ಸಂದೇಶವನ್ನು ತಿಳಿದಂತಹ ಒಬ್ಬ ಆಲಿಮನನ್ನು ನೀನು ರೆಡಿ ಮಾಡಿದ್ಯಾ ಅಂತ ಹೇಳಬೇಕಾದರೆ ಅಲ್ಹಂದಿಲ್ಲಾ ಇವತ್ತು ನಿಮಗೆಲ್ಲರಿಗೂ ಹೇಳಬಹುದು ನನ್ನ ಮಕ್ಕಳು ಆಲಿಮರಿದ್ದಾರೆ. ಹೇಳ್ಬೋದು ಯಾರು ಮಕ್ಕಳನ್ನು ನಮ್ಮ ದಾದಾಪುರವರು ಚಿಕ್ಕ ಕಬ್ಬ ಅವ್ರು ಹೇಳಿದ್ರು, ನನಗೆ 10 ಮಕ್ಕಳಿದ್ದರೆ ಗುರುಗಳೇ 10 ಮಕ್ಕಳನ್ನು ಕೂಡ ಆಲಿಮ್ ಮಾಡ್ತಾ ಇದೆ. ಅದೇ ಒಂದೇ ಒಂದು ಆಲಿಮ್ ಮಾತು ಮಗ ಇದ್ದಾನೆ, ನಾನು ಆಲಿಮ್ ಮಾಡ್ಲಿಕ್ಕೆ ಯಾರು ಕೇರಳಕ್ಕೆ ಕಳಿಸುತ್ತೇನೆ, ತಮಿಳುನಾಡಿಗೆ ಕಳಿಸ್ತೇನೆ,
ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕು
ಎಸ್ಬಿಎಲ್ಗೆ ಬಂಟ್ವಾಳ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಾನಮಂಗಳೂರಿನಲ್ಲಿ ಓಟು ಹೋಗ್ತಾ ಇರಬೇಕಾದ್ರೆ ನನಗೆ ಊಟ ಒಂದು ಮನೆಯಲ್ಲಿ, ನಾನು ದಾವಣಗೆರೆಯಲ್ಲಿ ಕಲಿತಾ ಇದ್ದೇನೆ, ಒಂದು ಮನೆಯಲ್ಲಿ ನನಗೆ ಊಟ ಕೊಡ್ತಾ ಇದ್ರು. ನನ್ನ ಜೊತೆಗೆ ಬೇರೆ ಮೂರು ಆಲಿಪುರಿಗರು, ಅರ್ಥ ಆಯ್ತಾ? ನನ್ಗೆ ನಾಲ್ಕು ಮಂದಿಗೆ ಒಂದು ಮನೆಯಲ್ಲಿ ಊಟ, ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮೂರು ಹೊತ್ತಿನಲ್ಲಿ ನಾಲ್ಕು ಮಂದಿಗೆ ಒಂದೇ ಮನೆಯಲ್ಲಿ ಊಟ. ಎಷ್ಟು ನಾಲ್ಕು ವರ್ಷಗಳ ಕಾಲ ನಾವಲ್ಲಿ ಇದ್ದೆವು. ನಾಲ್ಕು ಭಾನುವಾರ ದಿನ ಐದು ಮಂದಿಗೆ ನನ್ನ ಮಾತು ಅರ್ಥ ಆಗ್ತಾ ನಿಮ್ಗೆಲ್ಲ ಅರ್ಥ ಆಗದೆ ಇದ್ದವರು ಕೈ ಎತ್ತು ನೋಡೋಣ. ನೋಡಿ, ಎಲ್ಲ ಕೈ ಎತ್ತು, ಅರ್ಥ ಆಗದೆ ಇದ್ದವರು ಕೈ ಎತ್ತು ಅಂತ ಹೇಳಿದ್ರು. ಅರ್ಥ ಆಗೋಲ್ಲ. ಆ ಮನೆಯಲ್ಲಿ ಭಾನುವಾರ ಐದು ಮಂದಿಗೆ ಊಟ, ಅಂದ್ರೆ ಭಾನುವಾರ ನಮ್ಮ ದೊಡ್ಡ ಗುರುಗಳಿಗೆ ಊಟ. ಆ ಮನೆಯ ಉಳಿದ ದಿನಗಳಲ್ಲಿ ನಾಲ್ಕು ಮಂದಿಗೆ ಒಂದೇ ಮನೆಯಲ್ಲಿ ಊಟ. ನೀವು ಅರ್ಥ ಮಾಡಿದ್ದು 1974 ಗ್ಯಾಸ್ ಸ್ಟೌಗಳೆಲ್ಲ ಒಲೆಯಲ್ಲಿ ಬೆಂಕಿ ಹೊತ್ತಿಸಬೇಕು, ಪೈಪ್ನಿಂದ ನೀರು ಬರುತ್ತಾ ಇರಲಿಲ್ಲ, ಬಾವಿಯಿಂದ ನೀರು ಸೇಡ್ಬೇಕಾಗಿತ್ತು. ಅವತ್ತಿನ ಕಷ್ಟ ನೋಡಿ ಫ್ರಿಡ್ಜ್ ಇಲ್ಲ, ರುಬ್ಬುವರು ಹಲ್ಲುಗಳು ಮಿಷನ್ ಇಲ್ಲ, ಗ್ರ್ಯಾಂಡರ್ ಇಲ್ಲ, ಕೈಯಿಂದ ರುಬ್ಬಬೇಕು. ನಾಲ್ಕು ಮಂದಿಗಳ ನಾಲ್ಕು ವರ್ಷಗಳ ಕಾಲ ದಿನದ ಮೂರು ಮೂರು ಊಟ ಕೊಡ್ತಾ ಇದ್ರು ಮನೆಯಲ್ಲಿ. ಆ ಅಮ್ಮ ಅಲ್ಲ, ಆ ಅಮ್ಮಗೆ ಜನ್ಮತಿಯನ್ನಾಗಿ ಮಾಡು ಅಲ್ಲ. ನಾವು ಯಾವತ್ತೂ ಕೂಡ ದ್ವಾಸ ಮಾಡುತ್ತೇವೆ. ಆ ಅಮ್ಮ ಅವರ ನಾಲ್ಕು ವರ್ಷ ಇವತ್ತು ಕೂಡ ಅವರ ಮನೆಯಲ್ಲಿ ಊಟ ಇದೆ. ಏನು ಪದಾರ್ಥ ಹೇಳಿದ್ರೆ, ಅವರು ಬರ್ಬಾದಾಗಿಲ್ಲ, ಅವರು ಲಾಸ್ ಆಗಿಲ್ಲ, ಅವರು ಊರು ಬಿಟ್ಟು ಹೋಗಿಲ್ಲ, ಅವರ ಫ್ಯಾಮಿಲಿ, ಅವರ ಮಕ್ಕಳು, ಮಕ್ಕಳು ಎಲ್ಲರೂ ಕೂಡ ಹಜ್ಜ ಮಾಡುವ ಭಾಗ್ಯ ಪಡೆದರು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ರಂಜಾನ್ನಲ್ಲಿ ರಜೆ ಸಿಕ್ಕಿ ಶಬಾನ್ ತಿಂಗಳಲ್ಲಿ ಊರಿಗೆ ಹೋಗ್ತೇವೆ. ನಾವು ಎಲ್ಲ ಮಕ್ಕಳು ಓದುವಂತಹ ಮಕ್ಕಳು ರಂಜಾನ್ ಹಬ್ಬಕ್ಕೆ, ಆಗ ಅಮ್ಮ ನಮ್ಮನ್ನು ಕರೆಯುತ್ತಾರೆ ನಾಲ್ಕರನ್ನು. ಅಂದಿನ ಕುಮಾರದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ 10 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 1,000 ರೂಪಾಯಿ ಬೆಲೆ. ಅರ್ಥ ಆಯ್ತಾ? 74 ಅಂದ್ರೆ 84, 94, 100, 40 ವರ್ಷಗಳ ಮೊದಲು 40 ವರ್ಷಕ್ಕೆ ಮೊದಲು 10 ರೂಪಾಯಿ ಯಾರ ಕೈಯಲ್ಲಿತ್ತು? ಇಲ್ಲ. ಆ ಕಾರು ನಮಗೆ 4.5 ರೂಪಾಯಿ ಕೊಟ್ಟು ನಮ್ಮ ಕೈ ಹಿಡಿದು ಮಕ್ಕಳೇ ಊರಿಗೆ ಹೋದ್ರೆ ಈ ಪಾಪಿಯನ್ನು ಮರೆಯಬೇಡಿ, ಹೀಗೆ ದ್ವಾರ ಮಾಡಿ ಮಗಳೇ ಹಬ್ಬದ ದಿನ ಬನ್ನಿ, ಹಬ್ಬ ಕಳೆದ ನನ್ನ ಮನೆಗೆ ಬನ್ನಿ, ನಾ ಸತ್ತರೆ ನಾ ಮರಣ ಹೊಂದಿದ ಇಂದು ಕಾಲಾದ ಸ್ವಾರ್ಥ ಸಿಕ್ಕಿದರೆ ನಮಗೆ ಯಾಸ್ತಿ ಇರುವುದು. ದ್ವಾ ಮಾಡಿ ಮಕ್ಕಳೇ, ಎಂಥ ಮನಸ್ಸು ನೋಡಿ, ಇಂತಹ ಕಾಯದಲ್ಲಿ ಅಲ್ಲಾಹ ಧರ್ಮವನ್ನು ಗಟ್ಟಿಗೊಳಿಸಿದರು. ಇದು ಧರ್ಮವನ್ನು ಬೆಳೆಸುವಂತಹ ಕಾರ್ಯ ಹಜರತ್ ಹದಿಜಾರಲ್ಲಾಹುಹಾರವರು ಮಾಡಿದ ಕಾರ್ಯ, ಹಜರತ್ ಆಯಿಷಾರಲ್ಲಾಹುಹಾರವರು ಈ ರೀತಿಯ ತಾಯಂದಿರು. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಮನೆಗೆ ಕರ್ಕೊಂಡು ಹೋಗಬಹುದು, ನಿಮ್ಮ ನಿಮ್ಮ ವತಿಯಿಂದ ನಿಮ್ಮ ಮಕ್ಕಳ ಹತ್ರ ಮಾತಾಡಿ, ತಾಯಿ ಮನೆಯಲ್ಲಿ ವರ್ಷನ ಮಾಡಿ ಒಂದೊಂದು ಮಕ್ಕಳನ್ನು ದತ್ತು ತೆಗೆದುಕೊಳ್ಳಿ. ಅಲ್ಲಾಹು ಬಹುಶಃ ಆಮೇ ಹೇಳಿ, ಅಲ್ಲಾಹು ಬಹುಶಃ ನೀಡಲಿ. ಎಷ್ಟೋ ಮಂದಿ ಎರಡು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಕೇರಳದಲ್ಲಿದೆ ಒಂದು ಸಂಸ್ಥೆ ಕೇಳಿದ್ರೆ ನೀವು 25,000 ಮಕ್ಕಳಿದ್ದಾರೆ. ಕರ್ನಾಟಕದ ಯಾತ್ರೆ ಮಾಡುತ್ತಾರೆ ಅವರು ಬಂದು ಆ ಮಹಾನುಭಾವರ ಸಂಸ್ಥೆಯಲ್ಲಿ 25,000 ಮಕ್ಕಳು. ಎಲ್ಲರಿಗೂ ಊಟ ಕೊಡಬೇಕು, ಎಲ್ಲರಿಗೂ ಟೀ ಕೊಡಬೇಕು, ಅವರ ಫ್ಯಾಮಿಲಿ ಬಂದ್ರೆ ಅವರಿಗೂ ಊಟ ಕೊಡಬೇಕು. 25,000 ಮಕ್ಕಳು ಪ್ರತಿದಿನ ಸ್ನಾನ ಮಾಡಬೇಕು, ಪ್ರತಿದಿನ ಟಾಯ್ಲೆಟ್ ಹೋಗಬೇಕು, ಪ್ರತಿದಿನ ಆ ಮಕ್ಕಳಿಗೆ ಮೀನು ಕೊಡಬೇಕು, ಮಾಂಸ ಕೊಡಬೇಕು. ಮೀನು ತರಬೇಕಾದ್ರೆ ಎಷ್ಟು ಚೀಲ ಬೇಕು? ಒಂದು ಲಾರಿಯಲ್ಲಿ ಮೀನು ತರಬೇಕು. ಅದು ಹೇಗೆ ಬಳಸ್ತದೆ? ನಿಮ್ಮಂತಹ ಒಳ್ಳೆ ಒಳ್ಳೆಯ ಮನುಷ್ಯರ ಸಹಾಯ. ಅದೆಷ್ಟೋ ಮಾಡಿದ್ದಾರೆ ಶ್ರೀಮಂತರು, ಶ್ರೀಮಂತ ದೊಡ್ಡ ರಿಕ್ಷಾ ಬಾಲಕರು ಕೂಡ ಎಷ್ಟೋ ಮಕ್ಕಳನ್ನು ದತ್ತು ತೆಗಿತಾರೆ. ರಿಕ್ಷಾ ಬಿಡುವಂತ ಬಡವರು, ಗೂಡಂಗಡಿ ಇಟ್ಟವರು ದತ್ತು ತೆಗೆದು, ಅಂದ್ರೆ ಅಲ್ಲಾಹ ಕೊಟ್ಟಂತಹ ಭಾಗ್ಯ. ನನ್ನ 10 ಮಕ್ಕಳಲ್ಲಿ 11 ಮಗು ಅಲ್ಲಿ ಕರೀತಾ ಇದೆ. ನನಗಂತೂ ನಸೀಬಿಲ್ಲ ನನ್ನ ಮಕ್ಕಳನ್ನು ಕೊಡಲಿಕ್ಕೆ. ಯಾರಾದರೂ ಮಕ್ಕಳು ಕಲಿತು ಆಲಿಸಲಾಗಲಿ, ಅದೇ ಮಕ್ಕಳಾಗಿರಬಹುದು ನಾಳೆ ಆಹುರದಲ್ಲಿ. ಫರೀಯ ಕುನ್ನಿಲ ಇದನ್ನ ದಿವ ಫರೀಯ ಕುನ್ನಿಲ ಸರೀ. ಒಂದು ಕಡೆ
ಹನ್ನೊಂದಿಗೆ ಮತ್ತೊಂದು ಕಡೆ ಜನ್ನತ್ತಿಗೆ ಎರಡು ಪಾರ್ಟಿ ಮಾಡಿ ಲೈ ನಿಲ್ಲಿಸುವಾಗ ಒಂದಷ್ಟು ಜನರು ಜಹನ್ನಮಿನ ಪಾರ್ಟಿಯಲ್ಲಿದ್ದರೆ ಅಲ್ಲಾಹನ ಒಂದು ಕಾಪಾಗಲಿ, ನಾವು ಜಹನ್ನಮ ಲೈನಲ್ಲಿದ್ದರೆ ಓಡಿ ಬಂದು ಕೆಳಂಬಂದ ಕೈ ಹಿಡಿದು ಅಲ್ಲಾ ಅಲ್ಲಾ ಅಂತ ಹೇಳಿ ಜನ್ನತ್ತಿನ ಪಾರ್ಟಿಗೆ ತಗೊಂಡು ಹೋಗುವ ಮಕ್ಕಳು ನಮಗೆ ಸಫಾರ ಮಾಡಿಕೊಂಡು ಅಲ್ಲಾಹನ ಹೆಸರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ಸಮೀಪ ನಮ್ಮ ಕೈ ಹಿಡಿದುಕೊಂಡು ಹೋಗಿ ಅಲ್ಲಾಹನ ಹುಜೂರವರೇ ನಮಗೆ ದೀನ್ ಕಲಿಯಲಾದ ವರ್ಷಕ್ಕೆ 2000 ಕೊಟ್ಟಿದ್ದಾರೆ, ಆದರೂ 500 ಕೊಟ್ಟಿದ್ದಾರೆ, 1000 ಕೊಟ್ಟಿದ್ದಾರೆ, ಟೀ ಕೊಡ್ಲಿಕ್ಕೆ ಹಣ ಕೊಟ್ಟವರು, ನಮ್ಮ ಜೊತೆ ಒಳ್ಳೆಯ ಸಂಪರ್ಕ ಇಟ್ಕೊಂಡವರು ಅಂತ ಹೇಳಿ ನಮಗೆ ಶಿಫಾರಸು ಮಾಡುವವರು. ಆದ್ದರಿಂದ ಇಲ್ಲಿ ಸಂಸ್ಥಾಪಿಸಲ್ಪಟ್ಟ ಬ್ರೈಬಿಷನ್ ಆರಂಭಿಸಿದ ಯಾರದೋ ಯಾರದೋ ಇವತ್ತು ಉದ್ಘಾಟನೆಗೊಂಡ ಸಂಸ್ಥೆ ಯಾರದೋ ನಿಮ್ಮದು ನೀವು ಬೆಳೆಸಬೇಕು. ನಾವು ನಾಳೆ ಹೋಗಿ ಅಂತೇಳಿ ಗಂಟು ಗುಟ್ಟು ಗಂಟೆ ಹೋಗ್ತೇವೆ, ಬಸ್ ಹೋಗ್ತೇವೆ. ನಿಮ್ಮದು ನೀವು ಉಳಿಸಬೇಕು. ನಿಮ್ಮ ಮಕ್ಕಳವರು ಅವರನ್ನು ಕಂಡ್ರೆ ದುಆ ಮಾಡಿಸಬೇಕು. ಫ್ರೀ ಆದಾಗ ಬಂದ ಮಕ್ಕಳನ್ನು ಕಾಣೋದು, ಗುರುಗಳ ಜೊತೆ ಸಂಪರ್ಕ ಮಾತಾಡೋದು, ಅಲ್ಹಂದಿಲ್ಲಾ ಹೆಮ್ಮೆ ಪಡುವುದು. ಅಲ್ಹಂದಿಲ್ಲಾ ನಮ್ಮ ಊರಲ್ಲಿ ಒಂದು ಒಳ್ಳೆಯ ಒಂದು ದಂಡು, ಒಳ್ಳೆಯ ಒಂದು ಟೀಮ್ ಇಲ್ಲಿ ರೆಡಿ ಆಗುತ್ತಾ ಇದೆ. ಟೀಮ್ ಅವರು ಜ್ಞಾನ ಎರಡು ಕಲಿತಕ್ಕಂತಹ ಆಲಿಮಗಳು. ಇವತ್ತು ನಮ್ಮ ನಳಿ ಮೋಸ್ತವರವರ ಅಣ್ಣ ಇಲ್ಲಿ ಬಂದಾರೆ, ಪತ್ರಕರ್ತರು, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇಡೀ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದಾರೆ, ಜೊತೆಗೆ ಅವರು ಎಂ ಎ ಮಾಡಿದ್ದಾರೆ, ಆಲಿ ಕೋರ್ಸ್ ಮಾಡಿದ್ದಾರೆ, ಕನ್ನಡ ಇಂಗ್ಲಿಷ್ ಅರಬಿ ಇವರೆಲ್ಲ ಭಾಷೆ ಭೂಲವರಾಗಿದ್ದಾರೆ, ಜೊತೆಗೆ ಎರಡು ಪತ್ರಿಕೆ ಮೂರು ನಡೆಸ್ತಾ ಇದ್ದಾರೆ. ಸಾಧ್ಯವಾಗ ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಧ್ಯ. ಮನಸ್ಸಿದ್ದರೆ ಮಾರ್ಗ ಇದೆಯಲ್ಲಿ ಅವನವನ ಕೆಲಸ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಹಣಿಗೂಡಿದ ಹಲ್ಲ ಎಲ್ಲರ ಕೆಲಸ ಮಾಡುವಾಗ ಸಾಧನ ಆಗುತ್ತೆ. ಆದ್ದರಿಂದ ಬಳ್ಳಾರಿ ಹಾಜಿ ಸಾಹೇಬ್ ಅಷ್ಟು ದೂರ ಓಡಿ ಬಂದರೆ ಅದಕ್ಕಾಗಿ ಈ ಒಂದು ಒಳ್ಳೆಯ ಕೆಲಸ ಆಗುವಾಗ ನಾವು ಕೂಡ ಸಾಥ್ ಕೊಡ್ಬೇಕಂತ ಹೇಳಿ. ಆದ್ದರಿಂದ ಇಲ್ಲಿರುವ ಎಲ್ಲರಿಗೂ ಕೂಡ ನೆನಪಿಸುವುದು ನೀವು ಇದರ ಭಾಗವಾಗಿ ಇದು ನಮ್ಮ ಒಂದು ಕುಟುಂಬದ ಸರಪತ್ತಾಗಿ ಬೆಳೆಯಲಿ, ಇದು ನಮ್ಮ ಊರಿಗೆ ಒಂದು ನೆರವಾಗಿ ಬೆಳೆಯಲಿ, ಇಲ್ಲಿ ಒಂದು ನೂರಾರು ಪ್ರಯಾಮನ ಕೈ ಒಂದು ದರ್ಸ್ ಇಲ್ಲಿ ಬೆಳೆಯಲಿ, ಇಲ್ಲಿನ ಹಳ್ಳಿ ಹಳ್ಳಿಗೆ ಉಪಯೋಗವಂತಾಗುವಂತಹ ಮಕ್ಕಳು ಇಲ್ಲಿ ಬೆಳೆದು ಬರಬೇಕು. ಆ ಮೂಲಕ ಪ್ರತಿಯೊಂದು ಈ ಸುತ್ತಮುತ್ತಲ ಹಳ್ಳಿಯನ್ನು ಬೆಳಗಿಸುವಂತಹ ರೀತಿಯಲ್ಲಿ ಆ ಮಕ್ಕಳು ಬೆಳೆಯಲಿ. ಅಲ್ಲಾ ಅಲ್ಲಾಹು ಕೊಡಲಿ. ನೀವು ಕೇಳಬಹುದು ಬಗ್ಗೆ ಎಂ ಎ ಮಾಡುವುದರಲ್ಲಿ ಇನ್ಶಾಲ್ ಈ ಒಂದು ಹಂತಕ್ಕೆ ನಾವು ತರುತ್ತೇವೆ. ಇಲ್ಲಿ ತಯಾರಿ ಮಾಡಿ ರೆಡಿ ಆದರೆ ನಾವು ಕೇರಳ ಕಳಿಸ್ತೇವೆ, ಮಂಗಳೂರು ಕಳಿಸ್ತೇವೆ. ಅಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇದೆ, ಇಲ್ಲಿ ಒಂದು ಪುಟ್ಟ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಷ್ಟೇ. ಇಲ್ಲಿ ಇನ್ಶಾಲ್ಲಾ ನಾವು ಒಂದು ಪ್ಲಾನ್ ಹಾಕ್ತಾ ಇದ್ದೇವೆ. ಇಲ್ಲಿ ಒಂದು ಜಗಾಪುರದ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮುಂದುವರೆದು ನಮ್ಮ ದೊಡ್ಡ ಹಜಾರ್ತವರ ಬಂದು ಇಲ್ಲಿ ಡಿಕ್ಲೇರ್ ಮಾಡಬಹುದು. ಅವರ ನಾಯಕತ್ವ ಬಲಿಷ್ಠ ಬಾರಿಯ ಅಧ್ಯಕ್ಷರಾಗಿ ಅವರೇ ಇದ್ದಾರೆ. ಅವರು ಒತ್ತಾಯ ಮಾಡಿ ಅವರಿಗೆ ಎಷ್ಟೋ ಸಮಸ್ಯೆಗಳಿವೆ, ದೊಡ್ಡವರ ಕೈಯಲ್ಲಿ ಹೋದರೆ ಇನ್ಶಾಲ್ಲಾ ಮುಂದೆ ಬರಬಹುದವರ ದ್ವಾ ಇದೆ, ಅವರ ಆಶೀರ್ವಾದ, ಅವರ ವಿದ್ವತ್ ಎಲ್ಲವನ್ನೂ ಕೂಡ ಉಪಯೋಗಿಸಿಕೊಂಡು ಒಂದು ದೊಡ್ಡ ಸಮಸ್ಯೆಯಾಗಿ ಬಳಸಿ ನಾವೆಲ್ಲರೂ ಅವರ ಆದಿಗಳವರ ಜೊತೆ ಇದ್ದೇವೆ. ನಾವೆಲ್ಲರ ಸೇವಕರಾಗಿ ಇನ್ಶಾಲ್ಲಾ ಇದನ್ನು ಬೆಳೆಸೋಣ, ನಾವೆಲ್ಲರೂ ಅತ್ಯಂತ ಕಟ್ಟೋಣ. ಇನ್ಶಾಲ್ಲಾ ಅಲ್ಲಾಹನ ಹೊಲದಿಂದ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಈ ಪರಿಸರಕ್ಕೆಲ್ಲ ಬೆಳಕಾಗಿ ಈ ಸಂಸ್ಥೆಯನ್ನು ಸರ್ವ ಸ್ವಚ್ಛನಾದ ಮಾಲಿ ಮುಲ್ಕ ರಾಜಾದ ರಾಜನಾದ ಬೆಳಗಿಸಲು ತೋಚುವ ಕಂಡು ಕೊಡಲಿ. ಇಷ್ಟು ಹೊತ್ತು ಅತ್ಯಂತ ಸಂಯಮದಿಂದ ಸಹನೆಯಿಂದ ನನ್ನ ಮಾತನ್ನು ಆಲಿಸಿದ ನಿಮಗೆಲ್ಲರಿಗೂ ಅಲ್ಲಾಹು ಒಳಿತನ್ನು ಮಾಡಲಿ. ಒಂದು ಸಾಲಿಹಾದ ಒಂದು ಹೈರಾದ ಅಲ್ಲಾಹು ತೃಪ್ತಿಪಟ್ಟಂತಹ ಒಂದು ದೊಡ್ಡ ಅಮಲಾಗಿ ಒಂದು ಸ್ವೀಕಾರ ಮಾಡಲಿ. ಇಲ್ಲಿಗೆ ಬಂದು ಕುಳಿತು ಮಾತಾಡಿ ಕೇಳಿ ಸಹಕರಿಸಿದ ಸಂತೋಷಪಟ್ಟ ಎಲ್ಲರನ್ನೂ ಕೂಡ ಅಲ್ಲಾಹನ ಜಂಡಾದಲ್ಲಿ ಪರಿದೋಷದಲ್ಲಿ ಸಂತೋಷಗೊಳಿಸಲಿ. ಅಲ್ಲಾಹನ ಈ ಒಂದು ಸಂಸ್ಥೆಯ ಫಲವಾಗಿ ನಮ್ಮ ಮಕ್ಕಳನ್ನು ಕೂಡ ನಮಗೆ ಆಸರತ್ತರಲ್ಲಿ ನಮ್ಮ ಕೈ ಹಿಡಿದುಕೊಂಡು ಜನ್ನಾತಿ ಕೊಂಡೊಯ್ಯುವಂತಹ ಮಕ್ಕಳಾಗಿ ಬೆಳೆಸುವ ಅಲ್ಲಾ, ಸಾಲಿಹಗಳಾಗಿ ಬೆಳೆಸುವ ಅಲ್ಲಾ. ಅಲ್ಲಾಹ ನಮ್ಮೆಲ್ಲರನ್ನು ಈ ಹಬ್ಬದ ವಿಜಯಿಗಳ ಸಾಲಿಗೆ ಸೇರಿಸುವ ಅಲ್ಲಾ ಹೇಳಿ ದುಆ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.
السلام عليكم.